ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಕರ ರಾಶಿಯವರ ಗುಣ ಸ್ವಭಾವಗಳೇನು ಹಾಗೂ ಅವರಿಗೆ ದೇವರು ಕೊಟ್ಟಂತಹ 5 ಶಾಪಗಳಾವುವು ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ. ಸ್ನೇಹಿತರೆ, ಯಾರ್ಯಾರು ಮಕರ ರಾಶಿಯಲ್ಲಿ ಹುಟ್ಟಿದ್ದೀರೋ ಅವರು ದೇವರು ಕೊಟ್ಟ ಈ 5 ಶಾಪಗಳನ್ನು ವರವನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಬಹಳ ಗರ್ವದಿಂದ ಹೇಳಿ, ನಾವು ಮಕರ ರಾಶಿಯಲ್ಲಿ ಹುಟ್ಟಿದ್ದೇವೆ ಎಂದು. ಹೌದು ಸ್ನೇಹಿತರೆ, ಈ ವಿಡಿಯೋ ನೋಡಿದ ನಂತರ ನಿಮ್ಮ ರಾಶಿಯ ಬಗ್ಗೆ ನೀವೇ ತುಂಬಾ ಪ್ರೌಡ್ ಫೀಲ್ ಆಗ್ತೀರಾ. ಸ್ನೇಹಿತರೆ, ಮಕರ ರಾಶಿಯು ರಾಶಿ ಚಕ್ರದ 10ನೇ ರಾಶಿಯಾಗಿದೆ. ಮಕರ ರಾಶಿಯವರು ಸ್ವಭಾವತಃ ಶಾಂತಮೂರ್ತಿಗಳು. ನಿಷ್ಠಾವಂತರಾದ ಇವರು ದೃಢ ನಿರ್ಧಾರವನ್ನು ಹೊಂದಿರುತ್ತಾರೆ. ಇವರು ಕಷ್ಟಜೀವಿಗಳಾಗಿದ್ದು ಇವರಿಗೆ ಹೆಚ್ಚು ಸಭೆ ಸಮಾರಂಭಗಳು ಇಷ್ಟವಾಗುವುದಿಲ್ಲ. ಒಂದು ವೇಳೆ ಯಾವುದೇ ಪಾರ್ಟಿ ಅಥವಾ ಸಮಾರಂಭಗಳಿಗೆ ಹೋದರೆ ಇವರೇ ಅಲ್ಲಿ ಆಕರ್ಷಕ ಕೇಂದ್ರಬಿಂದುವಾಗಿರುತ್ತಾರೆ. ಇವರು ತುಂಬಾ ಭಾವನಾ ಜೀವಿಗಳು. ಹಿಡಿದಂತಹ ಯಾವುದೇ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸುವ ಸ್ವಭಾವ ಇವರದ್ದಲ್ಲ. ಪ್ರೀತಿಯಲ್ಲಿ ಯಾರಿಗೂ ಮೋಸ ಮಾಡುವ ವ್ಯಕ್ತಿಗಳು ಇವರಲ್ಲ. ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರಲ್ಲ. ಮಕರ ರಾಶಿಯವರನ್ನು ನಂಬಿಕೆ ಮತ್ತು ವಿಶ್ವಾಸಕ್ಕೆ ನಿದರ್ಶನವೆಂದು ಹೇಳಬಹುದು. ಈ ರಾಶಿಯವರು ತಮ್ಮ ಜೀವನದಲ್ಲಿ ಯಾವಾಗಲೂ ಬೇಜಾರು ಮಾಡಿಕೊಳ್ಳುತ್ತಲೇ ಇರುತ್ತಾರೆ. ತಮ್ಮಲ್ಲಿ ತಾವು ಬಹಳ ದುಃಖಿಸುತ್ತಿರುತ್ತಾರೆ. ಅಯ್ಯೋ, ನಾನು ಯಾವ ಕರ್ಮ ಮಾಡಿ ಈ ಭೂಮಿಯ ಮೇಲೆ ಹುಟ್ಟಿದ್ದೇನೆಯೋ, ನನ್ನ ಕಷ್ಟಗಳು ಆ ಭಗವಂತನಿಗೆ ತಿಳಿಯುತ್ತಿಲ್ಲವೇನೋ ಎಂದು ನಿಮ್ಮನ್ನು ನೀವೇ ಶಪಿಸಿಕೊಳ್ಳುತ್ತಿರುತ್ತೀರಾ ಮತ್ತು ಆ ಭಗವಂತನನ್ನು ಬಯ್ಯುತ್ತಿರುತ್ತೀರಾ. ಆದರೆ ದೇವರು ಕೊಟ್ಟಂತಹ ಈ 5 ಶಾಪಗಳನ್ನು ಕನ್ವರ್ಟ್ ಮಾಡಿಕೊಂಡರೆ ಮಾತ್ರ ನೀವೇ ಆ ಭಗವಂತನಿಗೆ ಧನ್ಯವಾದಗಳನ್ನು ಹೇಳುತ್ತೀರಾ. ಆ ಶಾಪಗಳೇನೆಂದರೆ, ಮೊದಲನೆಯದಾಗಿ ನೀವು ಅನ್ಯಾಯದ ದುಡ್ಡು ದುಡಿಯುವ ಹಾಗಿಲ್ಲ. ಅಂದರೆ ನ್ಯಾಯವಾದ ಹಾದಿಯಲ್ಲಿ ಪ್ರಾಮಾಣಿಕವಾಗಿ ಹಣ ಸಂಪಾದನೆ ಮಾಡಬೇಕು. ಹೆಚ್ಚುವರಿ ಹಣ ಯಾವುದೇ ಮೂಲಗಳಿಂದಲೂ ನಿಮಗೆ ಬರುವುದಿಲ್ಲ. ನಿಮಗೆ ಅನ್ನಿಸಬಹುದು, ಪ್ರಾಮಾಣಿಕವಾಗಿ ದುಡಿದರೆ ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡಲು ಆಗುವುದಿಲ್ಲ ಎಂದು. ಈ ಪ್ರಪಂಚದಲ್ಲಿ ಮೋಸ, ಸುಲಿಗೆ ಮತ್ತು ಅನ್ಯಾಯದ ಮಾರ್ಗದಲ್ಲಿ ದುಡಿದವರೇ ಹೆಚ್ಚಾಗಿ ಶ್ರೀಮಂತರಾಗಿದ್ದಾರೆ, ನಮ್ಮಂತಹ ಒಳ್ಳೆಯವರಿಗೆ ಕಾಲವಿಲ್ಲ ಎಂದು. ಆದರೆ ಸ್ನೇಹಿತರೆ, ನೆನಪಿರಲಿ, ನ್ಯಾಯ ಮಾರ್ಗದಲ್ಲಿ ದುಡಿದ ಸ್ವತ್ತು ಯಾವತ್ತೂ ನಿಮ್ಮ ಸ್ವಂತವೇ. ನೀವು ಬಹಳ ಬುದ್ಧಿವಂತರು, ಹಾಗೆಯೇ ನಿಮ್ಮಲ್ಲಿ ತುಂಬಾ ನಿಯತ್ತು ಇರುತ್ತದೆ. ನೀವು ಎಲ್ಲಾ ವಿಷಯಗಳಲ್ಲಿಯೂ ಪ್ರಾಮಾಣಿಕರು. ಆದ್ದರಿಂದಲೇ ಯಾವುದೇ ರೀತಿಯ ಕಾನೂನು ಹೋರಾಟಗಳು ನಿಮಗೆ ಅವಶ್ಯಕತೆ ಇರುವುದಿಲ್ಲ. ಪೊಲೀಸು, ಕೇಸು, ಕೋರ್ಟು ಎನ್ನುವುದು ನಿಮ್ಮ ಜೀವನದಲ್ಲಿ ದೂರದ ಮಾತು. ನೀವು ಸಾಮಾನ್ಯವಾಗಿ ಸುಳ್ಳು ಹೇಳುವುದಿಲ್ಲ, ಪ್ರಾಮಾಣಿಕವಾಗಿ ನಿಮ್ಮ ದುಡಿಮೆಯ ಮೇಲೆ ನಂಬಿಕೆ ಇಟ್ಟಿರುತ್ತೀರಾ. ಆದ್ದರಿಂದಲೇ ಗರ್ವದಿಂದ ಹೇಳಿ, ನಾನು ಮಕರ ರಾಶಿಯಲ್ಲಿ ಹುಟ್ಟಿದ್ದೇನೆ ಎಂದು. ಎರಡನೇ ಶಾಪವೆಂದರೆ, ನಿಮಗೆ ಪಿತೃವಿನಿಂದ ಯಾವುದೇ ರೀತಿಯ ಅನುಕೂಲಗಳು ಮತ್ತು ಸಹಾಯಗಳು ತುಂಬಾ ಕಡಿಮೆ ಇರುತ್ತದೆಂದು ಜ್ಯೋತಿಷಶಾಸ್ತ್ರ ಹೇಳುತ್ತದೆ. ಹೌದು ಸ್ನೇಹಿತರೆ, ಸಾಮಾನ್ಯವಾಗಿ ನಮಗೆ ಜನ್ಮ ನೀಡಿದ ತಾಯಿ ತನ್ನ ಮಕ್ಕಳಿಗೆ ಕಷ್ಟ ಬರಬಾರದೆಂದು ಆ ಭಗವಂತನಲ್ಲಿ ಸದಾ ಪ್ರಾರ್ಥಿಸುತ್ತಿರುತ್ತಾಳೆ. ಆದರೆ ತಂದೆ ತಮ್ಮ ಮಕ್ಕಳಿಗೆ ಜೀವನದಲ್ಲಿ ಎದುರಾಗುವ ಕಷ್ಟಗಳ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಎಂದು ಜೀವನದ ಪಾಠ ಕಲಿಸುತ್ತಾರೆ. ಆದರೆ ಮಕರ ರಾಶಿಯವರಿಗೆ ತಂದೆಯಿಂದ ಯಾವುದೇ ರೀತಿಯ ಅನುಕೂಲಗಳು, ಸಹಾಯಗಳು, ಸುಖಗಳು ಸಿಗುವುದಿಲ್ಲ ಎಂದು ಹೇಳಲಾಗುತ್ತದೆ. ನಿಮ್ಮ ತಂದೆ ತಾಯಿಯರು ಯಾವುದೋ ಕಾರಣಗಳಿಂದ ನೀವು ಚಿಕ್ಕವರಿದ್ದಾಗಲೇ ನಿಮ್ಮಿಂದ ದೂರವಾಗಿ ಬಿಡುತ್ತಾರೆ ಅಥವಾ ದೂರದಲ್ಲಿ ವಾಸಿಸುತ್ತಿರುತ್ತಾರೆ. ಆದರೆ ನಿಮ್ಮ ತಾಯಿ ಮಾತ್ರ ಎಲ್ಲೇ ಇದ್ದರೂ ನಿಮ್ಮ ಮೇಲೆ ಪ್ರಾಣವನ್ನು ಇಟ್ಟುಕೊಂಡಿರುತ್ತಾರೆ. ಆದ್ದರಿಂದ ಗರ್ವದಿಂದ ಹೇಳಿ, ನನ್ನ ತಾಯಿಯ ಆಶೀರ್ವಾದಗಳು, ಪ್ರೀತಿ, ಪ್ರೇಮ ನನ್ನ ಮೇಲೆ ಸದಾ ಇದೆ ಎಂದು. ಇಷ್ಟು ಸಾಕಲ್ಲವೇ, ನೀವು ಇಡೀ ಜಗತ್ತನ್ನು ಗೆಲ್ಲಬಹುದು. ಬೇರೆ ರಾಶಿಯವರು ತಮ್ಮ ಪಿತೃಗಳ ಕಡೆಯಿಂದ ಬರುವಂತಹ ಆಸ್ತಿ, ಹಣ, ಸಂಪತ್ತನ್ನು ಎಂಜಾಯ್ ಮಾಡುತ್ತಾರೆ. ಆದರೆ ಮಕರ ರಾಶಿಯವರು ತಮ್ಮ ಸ್ವಂತ ಸಾಮರ್ಥ್ಯದಿಂದಲೇ ಜೀವನದಲ್ಲಿ ಮೇಲೆ ಬರುತ್ತೀರಾ. ಮೂರನೇ ಶಾಪವೇನೆಂದರೆ, ಮಕರ ರಾಶಿಯವರು ಈ ಭೂಮಿಯ ಮೇಲೆ ಆರಾಮವಾಗಿ ಕುಳಿತುಕೊಂಡು ತಿನ್ನುವಂತಹ ಜೀವನ ಸುಖಗಳನ್ನು ಅನುಭವಿಸುವ ಯೋಗವಿಲ್ಲ ಎಂದು ಜ್ಯೋತಿಷಶಾಸ್ತ್ರ ಹೇಳುತ್ತದೆ. ಮಕರ ರಾಶಿಯವರು ಒಂದೇ ಒಂದು ಕ್ಷಣವೂ ಕೂಡ ವ್ಯರ್ಥ ಮಾಡುವುದಿಲ್ಲ. ಇವರು ತುಂಬಾ ಕಷ್ಟಜೀವಿಗಳು. ಯಾವಾಗಲೂ ಕಷ್ಟಪಟ್ಟು ದುಡಿಯುತ್ತಲೇ ಇರುತ್ತೀರಾ. ನಿಮ್ಮ ಊಟವನ್ನು ನೀವೇ ಸಂಪಾದಿಸಿಕೊಳ್ಳುತ್ತೀರಾ. ಬೇರೆಯವರ ಹಂಗು ನಿಮಗೆ ಅಸಲು ಇಷ್ಟವಾಗುವುದಿಲ್ಲ. ನೀವು ಎಷ್ಟೇ ಶ್ರೀಮಂತರಾದರೂ ಅಥವಾ ಬಡವರಾದರೂ ಕೂಡ ಯಾರ ಬಳಿಯೂ ಸಹ ಸಹಾಯಕ್ಕಾಗಿ ಕೈಚಾಚುವುದಿಲ್ಲ. ತುಂಬಾ ಸ್ವಾಭಿಮಾನಿಗಳು. ನಿಮ್ಮ ಕಷ್ಟ, ನಿಮ್ಮ ದುಡಿಮೆಯಿಂದ ಸ್ವತಂತ್ರವಾಗಿ ಜೀವಿಸುತ್ತೀರಾ. ಜೀವನದಲ್ಲಿ ಯಾವಾಗಲೂ ಕಷ್ಟಪಡಲೇಬೇಕು, ಅದೇ ನಾನು ಪಡೆದುಕೊಂಡು ಬಂದಿರುವ ಭಾಗ್ಯ ಎಂದು ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಸುಳಿದಾಡುತ್ತಲೇ ಇರುತ್ತದೆ. ಆದರೆ ತುಂಬಾ ಗರ್ವಪಡಿ, ನೀವು ಸ್ವಾಭಿಮಾನಿಗಳು ಎಂದು. ಇನ್ನು ನಾಲ್ಕನೇ ಶಾಪವೆಂದರೆ, ನೀವು ಎಲ್ಲರಿಗೂ ಸಹಾಯ ಮಾಡುತ್ತೀರಾ. ಆದರೆ ನೀವು ಕಷ್ಟದಲ್ಲಿದ್ದಾಗ ಮಾತ್ರ ನಿಮಗೆ ಯಾರೂ ಸಹಾಯ ಮಾಡುವುದಿಲ್ಲ.
ನೀವು ಒಬ್ಬಂಟಿಯಾಗಿ ಹೋರಾಟ ಮಾಡಬೇಕಾಗುತ್ತದೆ. ನೀವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಯಾರೊಬ್ಬರ ಸಹಾಯವು ನಿಮ್ಮ ಕಷ್ಟ ಸಮಯದಲ್ಲಿ ಸಿಗುವುದಿಲ್ಲ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ. ನಿಮ್ಮಿಂದ ಸಹಾಯ ತೆಗೆದುಕೊಂಡವರು ಕೂಡ ನಿಮ್ಮ ಕಷ್ಟ ಸಮಯದಲ್ಲಿ ನಿಮಗೆ ಸಹಾಯ ಮಾಡುವುದಿಲ್ಲ, ದೂರ ಸರಿದು ಬಿಡುತ್ತಾರೆ. ಏನೇ ಕಷ್ಟ ಬಂದರೂ ನೀವು ಒಬ್ಬಂಟಿಯಾಗಿ ನಿಂತು ಎದೆಗುಂದದೆ ಧೈರ್ಯದಿಂದ ಹೋರಾಡಬೇಕಾಗುತ್ತದೆ. ನೀವು ತುಂಬಾ ಧೈರ್ಯವಂತರು. ನೀವು ಯಾವುದೇ ಸ್ಥಳದಲ್ಲಿರಲಿ, ಅದು ಹಳ್ಳಿಯಾಗಿರಲಿ ಅಥವಾ ನಗರವಾಗಿರಲಿ, ಒಂಟಿ ಸಲಗದ ಹಾಗೆ, ಒನ್ ಮ್ಯಾನ್ ಆರ್ಮಿಯ ಹಾಗೆ ಹೋರಾಟ ನಡೆಸುತ್ತೀರಾ. ನಿಮ್ಮ ಕಷ್ಟಗಳನ್ನು ನೀವೇ ಪರಿಹಾರ ಮಾಡಿಕೊಳ್ಳುತ್ತೀರಾ. ಇದು ನಿಮಗಿರುವ ಗತ್ತು ಮತ್ತು ತಾಕತ್ತು. ಆದ್ದರಿಂದ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ. ಇನ್ನು ಐದನೇ ಶಾಪವೆಂದರೆ ನೀವು ಇಷ್ಟಪಟ್ಟ ವಸ್ತುಗಳಾಗಲಿ, ಊಟವಾಗಲಿ, ಬಟ್ಟೆಗಳಾಗಲಿ ಅಥವಾ ವ್ಯಕ್ತಿಗಳೇ ಆಗಲಿ ನಿಮಗೆ ಸಿಗುವುದಿಲ್ಲ ಎಂದು ಜ್ಯೋತಿಷಶಾಸ್ತ್ರ ಹೇಳುತ್ತದೆ. ಮಕರ ರಾಶಿಯವರಿಗೆ ಜೀವನದಲ್ಲಿ ನಿಜವಾದ ಸುಖ ಸಿಗುವುದು ಕಡಿಮೆಯೇ ಎಂದು ಹೇಳಬಹುದು. ಕಷ್ಟದಲ್ಲಿದ್ದವರಿಗೆ ನೀವು ಸಹಾಯ ಮಾಡಿ ಅವರ ಸಂತೋಷದಲ್ಲಿ ನಿಮ್ಮ ಸುಖವನ್ನು ಹುಡುಕುತ್ತಿರುತ್ತೀರಾ. ಬಡವರಿಗೆ ಮತ್ತು ಕಷ್ಟದಲ್ಲಿದ್ದವರಿಗೆ ನೀವು ಸಹಾಯ ಮಾಡಲು ಆಲೋಚಿಸುವುದಿಲ್ಲ, ಹಿಂದೆ ಮುಂದೆ ನೋಡುವುದಿಲ್ಲ. ಅವರ ನಗುವಿನಲ್ಲಿ ನಿಮ್ಮ ನಗುವನ್ನು ಕಾಣುತ್ತೀರಾ, ತೃಪ್ತಿ ಪಡುತ್ತೀರಾ. ಸ್ನೇಹಿತರೆ, ಎಷ್ಟೇ ದುಡ್ಡಿದ್ದರೂ ಕೂಡ ಎಲ್ಲರಿಗೂ ಸಹಾಯ ಮಾಡುವ ಮನಸ್ಸಿರುವುದಿಲ್ಲ. ಆದರೆ ಮಕರ ರಾಶಿಯವರ ವಿಷಯಕ್ಕೆ ಬಂದರೆ ಅವರ ಬಳಿ ಇರುವುದರಲ್ಲಿ ಅವರ ಕೈಲಾದಷ್ಟು ಸಹಾಯ ಮಾಡುವಂತಹ ಬಹುದೊಡ್ಡ ಗುಣವನ್ನು ಹೊಂದಿರುತ್ತಾರೆ. ನೀವು ಯಾರಿಗೂ ಮೋಸ ಮಾಡುವುದಿಲ್ಲ, ಅಧರ್ಮದ ಮತ್ತು ಅನ್ಯಾಯದ ಸಂಪತ್ತನ್ನು ತಿನ್ನುವುದಿಲ್ಲ. ನಿಮ್ಮ ಸ್ವಂತ ಸಾಮರ್ಥ್ಯದಿಂದ, ಸ್ವಾಭಿಮಾನದಿಂದ, ಸ್ವತಂತ್ರವಾಗಿ ಮತ್ತು ಸತತ ದುಡಿಮೆಯಿಂದ ನಿಮ್ಮ ಬದುಕನ್ನು ನೀವೇ ರೂಪಿಸಿಕೊಳ್ಳುತ್ತೀರಾ. ಆದ್ದರಿಂದ ನೀವು ಗರ್ವದಿಂದ ಹೇಳಿ, ನಾನು ಮಕರ ರಾಶಿಯಲ್ಲಿ ಹುಟ್ಟಿದ್ದೇನೆ ಎಂದು. ಸ್ನೇಹಿತರೆ, ಮತ್ತೊಂದು ರಾಶಿಯ ಗುಣ ಸ್ವಭಾವಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹಾಗೆಯೇ ನಿಮ್ಮಲ್ಲಿ ಯಾರಾದರೂ ಮಕರ ರಾಶಿಯವರಾಗಿದ್ದು ಈ ಗುಣಗಳು ನಿಮಗೆ ಹೊಂದಿಕೆಯಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.